ವಾಟರ್ಮೆಲನ್ ಏನಪ್ಪ ಇವಳು ವಾಟರ್ಮೆಲನ್ ಮಾಡ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಫ್ಯಾಮಿಲಿ? ಇಲ್ಲ, ಇವತ್ತಿನ ವಿಡಿಯೋ ಅಲ್ಲಿ ನಾವು ವಾಟರ್ಮೆಲನ್ ತಗೋತೀವಿ, ಬಟ್ ಅದನ್ನ ನಮಗೆ ಕರೆಕ್ಟ್ ಆಗಿ ಚಾಯ್ಸ್ ಮಾಡಕ್ಕೆ ಗೊತ್ತಾಗಲ್ಲ. ಸೋ ಈ ವಿಡಿಯೋ ಅಲ್ಲಿ ವಾಟರ್ಮೆಲನ್ ಹೇಗೆ ನಾವು ಚೂಸ್ ಮಾಡೋಣ ಅಂತ ನೋಡೋಣ. ಸೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಯ್ಯೋ ಬರತ್ತಾ ಇದೆ. ಬಟ್ ಫ್ಯಾಮಿಲಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಅಮೇಜಿಂಗ್ ಹ್ಯಾಕ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. सो फैमिली यू वाटरमेलन फुल ग्रीन तक बर्ती खंड तक याके अंद्रे नाव यावागलू वाटरमेलन तक ईर येलो स्पॉट अंत चेक अदू डार्क येलो इन्ना ओळ्ळेदु नीवु अन्कोतिर्तीर आक्चुअली डार्क येलो केटोग्बिट्टिरुत्ते अंत ಅಲ್ಲ ಫ್ಯಾಮಿಲಿ, ಆಕ್ಚುಲಿ ಅದು ತಪ್ಪು. ಅಕಸ್ಮಾತ್ ಎಲ್ಲೋ ಇದ್ರೆ ಅದೇನು ಅಂದ್ರೆ ಆ ಭಾಗ ಬಂದ್ಬಿಟ್ಟು ಹೀಗೆ ನೆಲದ ಮೇಲೆ ಬೆಳ್ದಿರುತ್ತೆ, ಅಂಡ್ ಈ ಭಾಗ ಸಣ್ಣಗೆ ಚೆನ್ನಾಗಿ ಎಕ್ಸ್ಪೋಸ್ ಆಗಿರುತ್ತೆ. ಸೋ ಅದು ಫುಲ್ ಹಣ್ಣಾಗಿರುತ್ತೆ ಅಂಡ್ ಸ್ವೀಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ಒಂದು ಸ್ಪಾಟ್ ಅಲ್ಲಿ ಎಲ್ಲೋ ಕಲರ್ ಇದ್ರದು ನೀವು ನೋಡ್ಕೊಂಡು ತಗೋಬೇಕು. ಡಾರ್ಕ್ ಯೆಲ್ಲೋ ಇದ್ರೆ ಇನ್ನೂ ಒಳ್ಳೇದು, ಆ ವಾಟರ್ ಮೆಲನ್ ತುಂಬಾನೇ ಚೆನ್ನಾಗಿದೆ ಅಂತ. ಇದು ಫಸ್ಟ್ ಪಾಯಿಂಟ್ ಆಯ್ತು. ಈಗ ಸೆಕೆಂಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇದು ಮುಂದಗಡೆ ಸ್ಟೆಮ್ ಭಾಗ ಇರುತ್ತಲ್ಲ, ಈ ಸ್ಟೆಮ್ ಭಾಗದಲ್ಲಿ ಅಕಸ್ಮಾತ್ ಸ್ಟೆಮ್ ಇದ್ರೆ ಅದು ಬಿಗ್ ನೋ ಫ್ಯಾಮಿಲಿ. ನೀವು ಸ್ಟೆಮ್ ಇದ್ರೆ ತಗೊಳ್ಳೇ ಕೂಡದು. ಯಾಕೋತಾ ಸ್ಟೆಮ್ ಬಂದಿದೆ ಅಂದ್ರೆ ಅದು ಬಲವಂತವಾಗಿ ಕಿತ್ತಿದ್ದಾರೆ ಅಂತ ಅರ್ಥ. ಇನ್ನ ಆಗಿರಲ್ಲ, ಹಣ್ಣಾಗೋ ಮುಂಚೆನೆ ಕಿತ್ ಬಿಟ್ಟಿದ್ದಾರೆ ಅಂತ. ಸೊ ಸ್ಟೆಮ್ ಇದ್ರೆ ನೀವು ತಗೋಬಾರ್ದು. ಅಕಸ್ಮಾತ್ ಇದ್ರ ಸ್ಟೆಮ್ ಇಲ್ಲ ಅಂದ್ರೆ ತಗೊಳ್ಳಿ. ಇನ್ನ ಮುಖ್ಯದ್ದು ಇಲ್ಲಿ ಹೋಲ್ ಇದ್ರೆ, ಅಂದ್ರೆ ಸ್ವಲ್ಪ ಇದು ಒಳಗಡೆ ಗುದ್ದದಂಗ ಒಳಗಡೆ ಹೋಗಿದ್ರೆ ಇನ್ನ ಒಳ್ಳೇದು, ಯಾಕೆಂದ್ರೆ ಅದಾಗದೆ ಗಿಡದಿಂದ ಬಂದಿದೆ ಅಂತ. ಹೇಗಿದೆ ಟಿಪ್ಸ್? ಇನ್ನೂ ಇದೆ, ಎಲ್ಲೂ ಹೋಗಬೇಡಿ, ಸ್ಕಿಪ್ ಮಾಡಬೇಡಿ. ಆದರೆ ವಾಟರ್ಮೆಲನ್ ಕೂಡ ರೆಡ್, ಸಬ್ಸ್ಕ್ರೈಬ್ ಬಟನ್ ಕೂಡ ರೆಡ್, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಈಗ ಮೂರನೇ ಪಾಯಿಂಟು, ವಾಟರ್ಮೆಲನ್ ತೂಕ. ವೆಯ್ಟ್ ಲಿಫ್ಟಿಂಗ್ಗೂ ಯೂಸ್ ಮಾಡ್ಬೋದಾ ವಾಟರ್ಮೆಲನ್ನ? ಗೊತ್ತಿಲ್ಲಪ್ಪ, ನಿಮ್ಮಿಷ್ಟಾಕಿದ್ರೆ. ಸೊ ಫ್ಯಾಮಿಲಿ, ಜಸ್ಟ್ ಫಾರ್ ಫನ್, ಅಕಸ್ಮಾತ್ ವಾಟರ್ ಮೆಲನ್ ತೂಕವಾಗಿದೆ ಅಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಂತ. ನಿಮಗೆ ನೀರು ಕುಡಿಯಕ್ಕೆ ಬೇಜಾರಾ? ವಾಟರ್ ಮೆಲನ್ನೇ ತಿನ್ನಿ. ಆದರೆ ತಗೋಬೇಕಾದ್ರೆ ತೂಕ ಇರೋದು ನೋಡಿ ತಗೊಳ್ಳಿ, ಯಾಕೆ ಅಂದರೆ ಅದರೊಳಗಡೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆವಾಗ ಇದು ಕಂಪ್ಲೀಟಾಗಿ ಹಣ್ಣಾಗಿದೆ ಅಂತ ಅರ್ಥ. ಆ್ಯಂಡ್ ಫೈನಲಿ, ಏನಾದರೂ ನೀವು ಈ ವಾಟರ್ ಮೆಲನ್ನ ಈ ಥರ ಮಗು ಥರ ಎತ್ಕೊಂಡು ಇಲ್ಲಿ ಒಂದು ಎರಡು ಹೀಗೆ ಕುಟ್ಟಿದ್ರೆ ಅದು ಟೊಳ್ಳಾಗಿರೋ ಥರ ಸೌಂಡ್ ಬರಬೇಕು. ಅಂದರೆ ಫುಲ್ ತುಂಬಿಕೊಂಡಿರೋ ಥರ ಸೌಂಡ್ ಬರಬಾರ್ದು, ಹೀಗೆ ಟೊಳ್ಳಾಗಿರೋ ಥರ ಸೌಂಡ್ ಬಂದರೆ ಅದು ತುಂಬ ಚೆನ್ನಾಗಿದೆ ಅಂತ. ಸೌಂಡ್ ಕೇಳಿಸ್ತೀನಿ ನೋಡಿ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂದರೆ, ನೀವು ಹಿಂಗೆ ಹಿಡ್ಕೊಂಡು ಹಿಂಗೆ ಅದಕ್ಕೆ ಕುಟ್ಟಿದಾಗ ಇಲ್ಲಿ ಕೆಳಗಡೆ ನಿಮ್ಮ ಕೈಯಲ್ಲಿ ಅದು ಅಳ್ಳಾಡೋದು ಒಂಥರ ನಿಮಗೆ ಫೀಲ್ ಆಗುತ್ತೆ. ಆವಾಗ ವಾಟರ್ ಮೆಲನ್ನು ಚೆನ್ನಾಗಿ ರೈಪ್ ಆಗಿದೆ ಅಂತ. ಸೊ ಫ್ಯಾಮಿಲಿ, ಈಗ ನಾನು ತಂದಿರೋ ವಾಟರ್ ಮೆಲನ್ ಹೇಗಿದೆ ಅಂತ ನೋಡೋಣ. ಹೆಚ್ಚು ನೋಡೋಣ, ಮುಂಚೆ ಹೆಚ್ಚು ನೋಡೋಣ, ಬನ್ನಿ. ನೋಡಿ ಫ್ಯಾಮಿಲಿ, ನಾನು ತಗೊಂಡಿದ್ದು ಇದು ಕಂಪ್ಲೀಟ್ ರೆಡ್ ಆಗಿದೆ. ಅಂಡ್ ಎಷ್ಟು ರೈಪ್ ಆಗಿದೆ ನೋಡಿ, ಅಂದರೆ ಇದು ಫುಲ್ ಹಣ್ಣಾಗಿದೆ. ಇದು ಸ್ವೀಟ್ ಆಗೂ ಇರುತ್ತೆ, ನೀರಿನ ಅಂಶನೂ ಜಾಸ್ತಿ ಇದೆ. ಸೊ ಹೀಗೆ ನಾವು ವಾಟರ್ ಮೆಲನ್ನ ಸೆಲೆಕ್ಟ್ ಮಾಡಬೇಕು. ಓಕೆ ಫ್ಯಾಮಿಲಿ, ಇನ್ನೊಂದು ಬೋನಸ್ ಟಿಪ್ ಏನು ಗೊತ್ತಾ, ಅಕಸ್ಮಾತ್ ನಿಮ್ಮ ಮನೇಲಿ ತಂದೂ ಸಪ್ಪೆ ಆಗೋಯ್ತಾ, ಏನು ಯೋಚನೆ ಮಾಡಬೇಡಿ. ನೀವು ಉಪ್ಪಿಗೆ ಹಸಿ ಖಾರದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಉದುರಿಸ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ.
ಸೊ ಫ್ಯಾಮಿಲಿ, ನನ್ನ ಈವ್ನಿಂಗ್ ಫುಲ್ಲು ಇವತ್ತು ವಾಟರ್ ಮೆಲನ್ ತಿನ್ನೋದ್ರಲ್ಲೇ ಕಳಿಸೋಗುತ್ತೆ. ನಂಗೆ ವಾಟರ್ ಮೆಲನ್ ತುಂಬ ಇಷ್ಟ. ಸೊ ಡಿನ್ನರ್ಗೆ ಒಂದೊಂದ್ಸತಿ ಅದನ್ನೇ ತಿನ್ಬಿಡ್ತೀನಿ. ಆ್ಯಂಡ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಳ್ಳೊಳ್ಳೆ ಟಿಪ್ಸ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಹಾಗೆ ನಮ್ಮ ಚಾನಲ್ ಕೊಟ್ಟು ಇರೋದಕ್ಕೆ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಕ್ಲಿಕ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್. ಬಾಯ್ ಬಾಯ್.